ಓಕೆ ಗೈಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2018 ಕ್ವಶನ್ ಪೇಪರ್ ಅಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಓಕೆನಾ, ಇದು 2 ಮಾರ್ಕ್ಸ್ ಅಂತ ಬೇಜಾರು ಮಾಡ್ಕೋಬೇಡಿ, ಇಮಿಡಿಯೇಟ್ ಆಗಿ ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಹಾಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಮಾಡೋಣ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 10 ಲ್ಯಾಕ್ಸ್, ರೆಸಿಡಿಯಲ್ ವ್ಯಾಲ್ಯೂ 2 ಲ್ಯಾಕ್ಸ್, ವರ್ಕ್ ಲೈಫ್ ಆಫ್ 5 ಇಯರ್ಸ್, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 1 ಲ್ಯಾಕ್, ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್. ಇದೇ ತರದ 2019 ಅಲ್ಲೂ ಕೂಡ ಕೊಟ್ಟಿದ್ದಾರೆ, ಕರೆಕ್ಟ್. ಈಗ ನಮಗೆ ಆವರೇಜ್ ಇನ್ವೆಸ್ಟ್ಮೆಂಟ್, ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್. ರೈಟ್ ಸರ್? ನಾವು ದಿಸ್ ಈಸ್ ಇದು ಫಾರ್ಮುಲಾ ಏನಕ್ಕೆ, ಆವರೇಜ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಸೆಟ್ 10 ಲ್ಯಾಕ್ಸ್ ಇದೆ. ರೆಸಿಡಿಯಲ್ ವ್ಯಾಲ್ಯೂ ಅಂದ್ರೂ ಒಂದೇ, ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೂ ಒಂದೇ. ಡಿವೈಡೆಡ್ ಬೈ ಲೈಫ್ ಆಫ್ ದ, ಓ ಲೈಫ್ ಆಫ್ ದ ಅಸೆಟ್ ಅಲ್ಲ ಇದು, ಓ ಡಿಪ್ರಿಸಿಯೇಷನ್ ಮಾಡ್ಬೇಕು ಇದಕ್ಕೆ. ಹೌದಾ? ಡಿಪ್ರಿಸಿಯೇಷನ್ ಇಲ್ಲ. ಓಕೆನಾ? ಡಿವೈಡೆಡ್ ಬೈ 2, ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಇಂಟು ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಇಲ್ಲಿ ಡಿವೈಡೆಡ್ ಬೈ 2 ಮಾಡ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ, ವರ್ಕಿಂಗ್ ಕ್ಯಾಪಿಟಲ್ 1 ಲ್ಯಾಕ್ ಇದೆ. ಹಾಗೆ ಇದೆಷ್ಟಿದೆಯಪ್ಪ ಸ್ಕ್ರಾಪ್, ಅದು 2 ಲ್ಯಾಕ್ಸ್ ಇದೆ. ಅಲ್ಲಿಗೆ ಇದು 8 ಲ್ಯಾಕ್ ಮೈನಸ್ 2 ಅಂದ್ರೆ 4 ಲ್ಯಾಕ್ಸ್, ಕರೆಕ್ಟಾ? 4 ಲ್ಯಾಕ್ ಪ್ಲಸ್ 3 ಲ್ಯಾಕ್ ಎಷ್ಟಾಯ್ತು, 7 ಲ್ಯಾಕ್ಸ್ ಆಯ್ತು. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್. ಓಕೆನಾ? ಬರ್ಕೊಳ್ಳಿ ಬೇಕೆ ಅಥವಾ ಫೋಟೋ ಹೊಡ್ಕೊಳ್ಳಿ. ಅದೇ ಇಯರ್ ಅಲ್ಲಿ ಲಾಸ್ಟ್ ಕ್ವಶನ್, 11th ಕ್ವಶನ್, ಅದೇ ಇಯರ್ ಅಲ್ಲಿ 11th ಕ್ವಶನ್ ಓದ್ಲಾ, ಓದ್ತೀನಿ ನೋಡ್ಕೊಳ್ಳಿ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಗಿವನ್ ಟು ಯು, ಎವಾಲ್ಯುಯೇಟ್ ಪ್ರಾಜೆಕ್ಟ್ ಬೈ ಯೂಸಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ಸ್. ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಎಕ್ಸ್, ವೈ ಅಂಡ್ ಝಡ್ ರಿಟರ್ನ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 ವರ್ಷಕ್ಕೆ ಕೊಟ್ಟಿರೋದು. ರಿಟರ್ನ್ಸ್ ಅಂದ್ರೆ ಏನು, ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೇ ಬಿ ಕ್ಯಾಲ್ಕುಲೇಟೆಡ್ 20% ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಇದೆ. ಓಕೆನಾ? ಡಿಸ್ಕೌಂಟ್ ಫ್ಯಾಕ್ಟರ್ 20% 3 ಇಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಅಂದ್ರೆ 3 ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಈಗ 3 ಪ್ರಾಜೆಕ್ಟ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ? ಈಗ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ವೈ, ಪ್ರಾಜೆಕ್ಟ್ ಝೆಡ್, ಕರೆಕ್ಟ್ ಏನಮ್ಮ? ಪ್ರಾಜೆಕ್ಟ್ ಝೆಡ್, ಎಕ್ಸ್, ವೈ, ಝೆಡ್. ಈಗ ಇಯರ್ 1, 2, 3 ಇಯರ್ಸ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟೆಷ್ಟು ಕೊಟ್ಟಿದ್ದಾರಮ್ಮ? 40, 30, 20, 40, 30, 20. ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 20% ಎಷ್ಟು ಕೊಟ್ಟಿದ್ದಾರೆ? 0.833, 0.8694, 0.578, ಕರೆಕ್ಟಾ? ಹಾಗೆ ಇಯರ್ ಪ್ರಾಜೆಕ್ಟ್ ಎಕ್ಸ್ ದು 1, 2, 3 ಕ್ಯಾಶ್ ಇನ್ಫ್ಲೋಸ್ ಎಸ್ ಕೊಟ್ಟಿದ್ದಾರೆ 50,000. ಹೇಳಿ ಜೋರಾಗೆ, 80,000 ಅದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ. ಅದನ್ನೇನ್ ತಗೋತೀಯಾ? ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 20%, 0.833, 0.694, 0.578, ಕರೆಕ್ಟಾ? ನೆಕ್ಸ್ಟ್ ಬರೋದೇನ? ಪ್ರೆಸೆಂಟ್ ವ್ಯಾಲ್ಯೂ, ಕರೆಕ್ಟಾ? ಪ್ರಾಜೆಕ್ಟ್ ಎಕ್ಸ್ ದು ಇಯರ್ 1, 2, 3 ಹೇಳು ವ್ಯಾಲ್ಯೂಸ್ ಎಷ್ಟು? ಕ್ಯಾಶ್ ಇನ್ಫ್ಲೋ 55,000 ಸರ್. 50, 5,000, 40,000,
14,000 or 40,000? 40,000. 40,000 and 20,000. Discount factor at 20%, 0.833, 0.694, 0.578. Correct? Next to present value. Okay, na? Ago. Okay, na? Iga. Numbers here. First, present value. 40,000 into 8.33. Yes, what is that? 33,020. 20, yeah? 33,000. 320. 320. Correct number here. 30,000 into 0.694. Yes, ma? 20,820. Okay, I'm with that. 11,560. 41,650. Next. 17,350. 17,350. Next. 14,450. Number correct again. Number 55,000 into 0.833. 800 and 15. Our last number said in none cares of 40,000 into 0.37,760, sir. 37,760. 85,135. Now this is the total PVs. Correct? This is total PV. This is total PV. Correct? Now what we have to do? We have to minus initial investment. Tell me, what is the initial investment of project X? 70,000. 70,000. Correct? Now here we are getting a minus value. How much minus value we are getting? Net present value of the project X is minus. What about this? Initial investment. How much? 80,000. Here also we are getting a minus value. Then how much? 6,550. Net present value is minus. Here what is the initial investment? 90,000. Now here also we are getting what? Minus. Minus. Correct? Net present value. See, out of these three, which is the least minus number is 4,300. So we can select project comparing minus. The worst with the bad. Bad with the worst. Bad with the worst. Worst, you have to take it. You have to take it. Return on investment. See, return on investment average rate of return on what? Say return on Ibarilla. Return on investment is equals to profit after tax divided by average profit after tax divided by average investment into 100. Now, if you check with the total cash inflow, how much you get? 790,000. Here, how much you get? 1 lakh. Here, how much you get? 1,15,000. Correct? Now, for project X, average profit is 90,000, divided by 3 years, right? How many years profit do we have? 3 years profit. And average investment, what is the investment? 70,000. Am I right? 70,000 divided by 2. Now, 90,000 divided by 3 is 30,000. 70,000 divided by 2 is 35,000.
into 100. Tell me how much? Or else, one minute. Instead of, okay, average investment in this problem, we'll take initial investment. Okay? We'll take initial investment. Now, 90,000 divided by 3 divided by how much? What is the initial investment? Initial is 70,000. Correct? Now, 30,000 divided by 70,000 into 100. What is the percentage you get? 42.85. See, you people don't pronounce the numbers properly. 42.85%. Now, in this, average rate of return is equal to, see, the total profit is 1 lakh for 3 years divided by 3 divided by investment is how much? 80,000. Now, you get how much you get? 33,333 divided by 80,000 into 100. Yes, Parthi, here, Z though. Okay, 1,15,000 divided by 3, 90,000 is the initial investment. So, yes, Parthi? 38,333 divided by 90,000 into 100. 42.59. Which is the highest? This is the highest. So 42.85 is the highest. So both in terms of payback period and return on net present value and return on investment, project takes is 30. For this, 14 months. 14 14. 14 14